ಹೆಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದ್ದು ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀನು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಹೈದರಾಬಾದ್ ಹೈದರಾಬಾದ್ನಲ್ಲಿ ಈ ಒಂದು ಸಂಸ್ಥೆ ಇದೆ ಇದು ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇದರಲ್ಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳೋದಕ್ಕೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಇನ್ವೈಟ್ ಮಾಡಲಾಗಿರುತ್ತೆ ಒಟ್ಟು ನೂರ ಇಪ್ಪತ್ತೈದು ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು ಆ ಹುದ್ದೆಗಳ ವಿವರವನ್ನು ತಿಳಿಯೋದಾದರೆ ಮೊದಲನೇದಾಗಿ ಸೀನಿಯರ್ ಪ್ರೋಗ್ರಾಮರ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತ ಹೇಳಿ ಒಂದು ಪೋಸ್ಟ್ ಇದೆ ಹಾಗೆ ಪ್ರಾಜೆಕ್ಟ್ ಟ್ರೈನಿಂಗ್ ಮ್ಯಾನೇಜರ್ ಅಂತೇಳಿ ಒಂದು ಪೋಸ್ಟ್ ಇದೆ ಇನ್ನು ಪ್ರಾಜೆಕ್ಟ್ ಅಸೋಸಿಯೇಟ್ ರಿಸರ್ಚ್ ಆ್ಯಂಡ್ ಡಾಕ್ಯುಮೆಂಟೇಷನ್ಗೆ ಒಂದು ಪೋಸ್ಟ್ ಇದೆ ಮಲ್ಟಿ ಟಾಸ್ಕ್ ಸಪೋರ್ಟ್ ಅಸಿಸ್ಟೆಂಟ್ ಅಂತೇಳಿ ಒಂದು ಪೋಸ್ಟ್ ಇದೆ ಹಾಗೆ ಸ್ಟೇಟ್ ಪ್ರೋಗ್ರಾಮ್ ಆ ಕೋಆರ್ಡಿನೇಟರ್ ಅಂತೇಳಿ ಆರು ಪೋಸ್ಟ್ ಇದೆ ಅದೇ ರೀತಿಯಾಗಿ ಯಂಗ್ ಫೆಲ್ಲೋಸ್ ಅಂತೇಳಿ ಟೋಟಲ್ ನೂರ ಇಪ್ಪತ್ತೈದು ಹುದ್ದೆಗಳು ಇವೆ ಸೊ ಈ ಯಂಗ್ ಫೆಲ್ಲೋಸು ಅದರಲ್ಲಿ ಹುದ್ದೆಗಳ ಹಂಚಿಕೆ ಆಗಿದೆ ಎಸ್ ಸಿಗೆ ಹತ್ತೊಂಬತ್ತು ಪೋಸ್ಟ್ ಇದೆ ಎಸ್ ಟಿಗೆ ಒಂಬತ್ತು ಪೋಸ್ಟ್ ಇದೆ ಒ ಬಿ ಸಿಗೆ ಮೂವತ್ನಾಲ್ಕು ಇ ಡಬ್ಲ್ಯೂ ಎಸ್ಗೆ ಹನ್ನೆರಡು ಪೋಸ್ಟು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐದು ಪೋಸ್ಟ್ ಇದೆ ಮತ್ತು ಅನ್ರಿಸರ್ಡ್ಗೆ ನಲವತ್ತಾರು ಪೋಸ್ಟ್ಗಳು ಖಾಲಿ ಇವೆ ಸೊ ಇದರ ಕ್ವಾಲಿಫಿಕೇಷನ್ ಮುಂತಾದ ಮಾಹಿತಿಯನ್ನು ನೋಡೋದಾದ್ರೆ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟು ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಂದು ಹುದ್ದೆ ತುಂಬಿಕೊಳ್ತಾ ಇದೆ ಸೊ ಎನಿ ಸೋಷಿಯಲ್ ಸೈನ್ಸ್ ಸ್ಟ್ರೀಮಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕು ಅನ್ನುವಂಥ ಕಂಡೀಷನ್ ಇದೆ ಹಾಗೆ ಎಕ್ಸ್ಪೀರಿಯನ್ಸ್ ಟೆನ್ ಇಯರ್ಸ್ ಇರುತ್ತೆ ಇಲ್ಲಿ ಡಿಸೈರಬಲ್ ಕ್ರೈಟೀರಿಯಾಸ್ಗಳು ಕೂಡ ಕೇಳಿರುವಂಥದ್ದು ನೀವು ಚೆಕ್ ಮಾಡ್ಕೋಬೋದು ಹಾಗೆ ಇದಕ್ಕೆ ವಯೋಮಿತಿ ನೋಡೋದಾದರೆ ಐವತ್ತು ವರ್ಷವನ್ನು ಮೀರುವಂತಿಲ್ಲ ಅಂತ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ವೇತನ ಇರುತ್ತೆ ಹಾಗೆ ಪ್ರಾಜೆಕ್ಟ್ ಟ್ರೈನಿಂಗ್ ಮ್ಯಾನೇಜರ್ ಅಂತೇಳಿ ಇದು ಕೂಡ ಮಾಸ್ಟರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ಸ್ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕಾಗತ್ತೆ ಸೊ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸನ್ನು ಕೇಳಲಾಗಿರುತ್ತೆ ಮತ್ತು ನಲವತ್ತು ವಯೋಮಿತಿ ಗರಿಷ್ಠ ವಯೋಮಿತಿ ನಲವತ್ತು ವರ್ಷ ವೇತನ ಐವತ್ತು ಸಾವಿರ ರೂಪಾಯಿ ಇದೆ ಪ್ರಾಜೆಕ್ಟ್ ಅಸಿಸ್ಟೆಂಟು ರಿಸರ್ಚ್ ಮತ್ತು ಡಾಕ್ಯುಮೆಂಟೇಷನ್ಗೆ ಇದಕ್ಕೂ ಕೂಡ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಯಾವುದೇ ವಿಷಯ ಇರ್ಬೋದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಸೋಷಿಯಾಲಜಿ ಸೈಕೋಲಜಿ ಯಾವುದೇ ವಿಷಯ ಇರ್ಬೋದು ಸೊ ಅದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕು ಹಾಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ತರ್ಟಿ ಫೈವ್ ಇಯರ್ಸ್ ಇರುತ್ತೆ ನಲವತ್ತು ಸಾವಿರ ರೂಪಾಯಿ ಇದಕ್ಕೆ ವೇತನವನ್ನು ಕೊಡಲಾಗುತ್ತೆ ಹಾಗೆ ಮಲ್ಟಿ ಟಾಸ್ಕ್ ಸಪೋರ್ಟ್ ಅಸಿಸ್ಟೆಂಟ್ ಅಂತೇಳಿ ಸೊ ಇದಕ್ಕೆ ಯಾವುದೇ ಪದವಿಯನ್ನು ಮುಗಿಸಿದರೆ ಸಾಕು ಇದಕ್ಕೆ ಬೇಕಿರುವಂತಹ ಒಂದು ಏಜ್ ಲಿಮಿಟ್ ಅಂತಂದರೆ ಗರಿಷ್ಠ ಏಜ್ ಲಿಮಿಟು ಮೂವತ್ತೈದು ವರ್ಷ ಇದೆ ರೆಮೆಂಡ್ರೇಷನ್ ಬಂದುಬಿಟ್ಟು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆ ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಂತೇಳಿ ಸೊ ಇದು ಮಾಸ್ಟರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಆಫ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಅನ್ನುವಂಥದ್ದು ಹಾಗೆ ಏಜ್ ಲಿಮಿಟ್ ಬಂದುಬಿಟ್ಟು ಗರಿಷ್ಠ ಐವತ್ತು ವರ್ಷವನ್ನು ಮೀರುವಂತಿಲ್ಲ ಅಂತ ಇದೆ ಹಾಗೆ ರೆಮೆಂಡ್ರೇಷನ್ನು ಐವತ್ತೈದು ಸಾವಿರ ರೂಪಾಯಿ ಕೂಡ ಪ್ರತಿ ತಿಂಗಳು ಸಿಗುವಂಥದ್ದು ಮತ್ತು ಯಂಗ್ ಫೆಲೋಸು ಮಾಸ್ಟರ್ ಡಿಗ್ರಿ ಅಥವಾ ಟೂ ಇಯರ್ ಪಿ ಜಿ ಡಿಪ್ಲೊಮ ಇನ್ ಎನಿ ಸ್ಟ್ರೀಮ್ ಅಂತ ಕೇಳಿದ್ದಾರೆ ಸೋಷಿಯಲ್ ಸೈನ್ಸ್ ಇರ್ಬೋದು ಸೋಷಿಯಲ್ ಸೈನ್ಸ್ನಲ್ಲಿ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಅದರಲ್ಲಿ ನೀವು ಮಾಸ್ಟರ್ ಡಿಗ್ರಿ ಅಥವಾ ಟೂ ಇಯರ್ ಪಿ ಜಿ ಡಿಪ್ಲೊಮಾ ಮುಗಿಸಿರಬೇಕು ಹಾಗೆ ಇದಕ್ಕೆ ಮೂವತ್ತೈದು ವರ್ಷವನ್ನು ಮೀರುವಂತಿಲ್ಲ ಅಂತ ಇದೆ ರೆಮೆಂಡೇಷನ್ ಬಂದುಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳಿರುತ್ತೆ ಸ್ನೇಹಿತರೆ ಹಾಗೆ ಇದಕ್ಕೆ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಏನು ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಹಾಗೆ ಇದರ ಅಪ್ಲಿಕೇಶನ್ ಫೀಸು ಮುನ್ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಅರ್ಜಿ ಶುಲ್ಕವನ್ನು ನೀವು ಎಸ್ ಬಿ ಐ ಕಲೆಕ್ಟ್ನ ಮೂಲಕ ಪಾವತಿಯನ್ನು ಮಾಡಬೇಕಾಗತ್ತೆ ಅರ್ಜಿಯನ್ನು ನೀವು ಕರಿಯರ್ ಡಾಟ್ ಎನ್ ಐ ಆರ್ ಡಿ ಪಿ ಆರ್ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಗೆಳೆಯರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ನೀವು ಗಮನಿಸ್ಬೋದು ಫೆಬ್ರವರಿ ಒಂಬತ್ತನೇ ತಾರೀಕು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಗಳನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು ಅಲ್ಲಿ ನೋಟಿಫಿಕೇಷನ್ ಲಿಂಕ್ ಮತ್ತು ಮುಂತಾದ ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥ ಲಿಂಕ್ ಹಾಗೆ ಇನ್ನಿತರ ಡೀಟೇಲ್ಸ್ಗಳನ್ನು ಕನ್ನಡದಲ್ಲಿ ವಿವರಿಸಲಾಗಿರುತ್ತೆ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ